ಒಂದು ಸುಮಾರು 23 ಪಂಚಾಯತಿನ ನನ್ನ ಧರ್ಮಪತ್ನಿನ ಕರ್ಕೊಂಡು ನಾನು ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ ಹೋಗಿದ್ದೀನಿ. ನಮ್ಮ ಟಾರ್ಗೆಟ್ ಲೇಡೀಸ್ನೇ ಜಾಸ್ತಿ ಮಾಡ್ತಾ ಇದ್ದೀವಿ, ಯಾಕಂದ್ರೆ ಬಿಕಾಸ್ ಸಿಸಿ ಲೇಡಿ. ನನ್ನ ಹೆಂಡತಿಗೆ ಟಿಕೆಟ್ ಕೊಟ್ಟ ಮೇಲೆ ನನಗೆ ಭಾಳ ಜನ ವಿರೋಧಿಗಳು ಇದ್ದಾರೆ. ನಾನು ನಾಗಮಂಗಲದಲ್ಲೆಲ್ಲ ಫ್ರೆಂಡ್ಶಿಪ್ನೇ ಸಂಪಾದನೆ ಮಾಡೋಕ್ಕಾಗಿಲ್ಲ. ಇವ್ರನ್ನು ನಾನು ಯಾವತ್ತೂ ನಂಬ್ತೀನಿ. ಬಟ್ ಅತಿಯಾಗಿ ಹೋಗಿ ಅಲ್ಲೇ ಕೂತ್ಕೊಂಡು ಗೀತ್ಕೊಂಡು ಪೂಜೆ ಮಾಡೋ ಸಿಸ್ಟಮ್ ಇಲ್ಲ. ನೀವೆಲ್ಲ ಎಲ್ಲ ವಿಚಾರದಲ್ಲಿ ಸ್ಪಷ್ಟವಾಗಿ ಇವತ್ತು ನನಗೆ ತಿಳಿದ ಮಟ್ಟಿಗೆ ನಾವು ಅವ್ರ ಯಾರಿಗೂ ಕಡಿಮೆ ಇಲ್ಲದಂಗೆ ನಮ್ಮ ಚುನಾವಣೆ ಹೋಗ್ತಾ ಇದೆ. ಇಂಡಿಯಾ ಜಿಲ್ಲೆಯಲ್ಲಿ ಜನತಾದಳದ ಭದ್ರಕೋಟೆ ಮೊದಲಿದ್ದಂಗಿಲ್ಲ, ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. 40 ವರ್ಷದಲ್ಲಿ 10 ಎಲೆಕ್ಷನ್, ನಾನು 10 ಎಲೆಕ್ಷನ್ ಹೋಗ್ತಾ ಇರೋದು. ನಾನು ನಾವು ಜನಗಳ ಮಧ್ಯದಲ್ಲೇ ಇರ್ತಕ್ಕಂಥವ್ರು, ಸೋಲ್ಲಿ ಗೆಲ್ಲಿ. ನಾಗಮಂಗಲದಲ್ಲಿ ಚುನಾವಣೆ ಹೆಂಗೆ ನಡೆಯೋದಿಲ್ಲ, ಆಯುಧಗಳಿಲ್ಲದಲ್ಲೇ ಒಂಥರ ವಾರ್ ನಡೆದಂಗೆ ನಡೆಯುತ್ತೆ ಅಂತ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 2023 ವಿಧಾನಸಭೆ ಚುನಾವಣೆ ರಾಜ್ಯವ್ಯಾಪಿ ಸಂಚಾರ, ಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀನಿ, ಅಭ್ಯರ್ಥಿಗಳನ್ನ ಮಾತಾಡಿಸ್ತಾ ಇದ್ದೀನಿ. ಆದ್ರೆ ಇಲ್ಲೇನು ಅಂತಂದ್ರೆ ಬಹಳ ಸ್ಟ್ರಾಂಗ್ ಪೊಲಿಟಿಷಿಯನ್, ಇಂಡಿಪೆಂಡೆಂಟ್ ಆಗಿ ತಾಕತ್ ತೋರಿಸಂತ ಶಿವರಾಮೇಗೌಡರು, ಇದೀಗ ಸುಧಾ ಶಿವರಾಮೇಗೌಡರು ನಾಗಮಂಗಲ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಇನ್ನು ಕೆಲವೇ ದಿನ ಮತದಾನಕ್ಕೆ ಬಾಕಿ. ಭಾಳ ಖುಷಿಲೈತೆ, ಇಲ್ಲೆಲ್ಲ ಸುತ್ತಮುತ್ತ ಅವ್ರ ನಾಯಕರನ್ನ ಕೂರಿಸ್ಕೊಂಡು ಲೆಕ್ಕಾಚಾರ ಆಗ್ತವ್ರೆ. ಏನು ಕತೆ, ಹೆಂಗೈತೆ ವಾತಾವರಣ, ಅವ್ರ ಬಾಯಲ್ಲಿ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಜೋಶ್ ಏನೋ ಡಬ್ಬಲ್ ಆದಂಗೆ ಐತಲ್ಲ. ಜೋಶ್ ಏನೋ ಡಬ್ಬಲ್ ಇದೆ ಚುನಾವಣೆ, ಆದರೂ ಚುನಾವಣೆ ಚುನಾವಣೆನೇ ಅಲ್ವಾ. ನಾಗಮಂಗಲದಲ್ಲಿ ನಾನು ಹೇಳ್ತಿದ್ದೆ ಯಾರು ನೆನ್ನೆ ಬೆಂಗಳೂರು, ಮೊನ್ನೆ ಲಾಸ್ಟ್ ವೀಕ್ ಬೆಂಗಳೂರಿನಲ್ಲಿ, ನಾಗಮಂಗಲದಲ್ಲಿ ಚುನಾವಣೆ ಹೆಂಗೆ ನಡೆಯೋದಿಲ್ಲ. ಜಸ್ಟ್ ಲೈಕೆ ಏನು ಮದ್ದು ಗುಂಡು ಆಯುಧಗಳಿಲ್ಲದಲ್ಲೇ ಒಂಥರ ವಾರ ನಡೆದಂಗೆ ನಡೆಯುತ್ತೆ ಅಂತ. ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿ ಎಲ್ಲ ಪಾರ್ಟಿಯವರು ಸ್ಟ್ರಾಂಗ್ ಆಗಿದ್ದೀವಿ. ಅದರಿಂದ ಜನ ಏನೋ ಒಂದು ಅನುಕಂಪದ ಮೇಲೆ ಇವತ್ತು ಕೊಟ್ಟಿರೋ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಸೆಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ ಟಿಕೆಟನ್ನು ಆಧಾರ ಇಟ್ಕೊಂಡು ನಾನು ಇಷ್ಟೊಂದು ಸ್ಪಂದನೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಎಲ್ಲ ಹಳ್ಳಿಗಳಿಗೆ ನಾವೆಲ್ಲ ಟೂರ್ ಹಾಕಿದ್ದೀವಿ. ಈಗ ಒಂದು ಸುಮಾರು 23 ಪಂಚಾಯತಿನ ನನ್ನ ಧರ್ಮಪತ್ನಿನ ಕರ್ಕೊಂಡು ನಾನು ಪಂಚಾಯತ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿದ್ದೀನಿ. ನಮ್ಮ ಟಾರ್ಗೆಟ್ಟು ಲೇಡೀಸನ್ನೇ ಜಾಸ್ತಿ ಮಾಡ್ತಾ ಇದ್ದೀವಿ, ಯಾಕಂದರೆ ಬಿಕಾಸ್ ಸಿಸಿ ಲೇಡಿ. ಇವತ್ತು ನಾನು ಈಗಾಗಲೇ ಬೆಳ್ಳೂರು ಕಾಳಿಂಗನಹಳ್ಳಿ ಅಂತೇಳಿ ಅಲ್ಲಿ ದೇವಮೂಲೆ ನಮ್ಮದು ಪ್ರಾರಂಭ ಮಾಡೋದೆಲ್ಲ ಅಲ್ಲಿ ಹಬ್ಬ ಅದಿನಕಲ್ಲಿ ಹನುಮಂತ ವಾಸ್ತು ಪ್ರಕಾರ ನೋಡ್ತೀವಿ ಅಂತ ಕಾಣ್ತದೆ. ಸೋತು ಗೆದ್ದು ಕಷ್ಟಪಟ್ಟು ಬಡಿಸ್ಕೊಂಡು ಬಡದಾಡಿಸ್ಕೊಂಡು ಎಲ್ಲ ನೋಡಿರೋದ್ರಿಂದ, ಸೋತು ಗೆದ್ದೆಲ್ಲ ಆಗಿರೋದ್ರಿಂದ ದೇವ್ರನ್ನೂ ನಾನು ಯಾವತ್ತೂ ನಂಬ್ತೀನಿ. ಬಟ್ ಅತಿಯಾಗಿ ಹೋಗಿ ಅಲ್ಲೇ ಕೂತ್ಕೊಂಡು ಗೀತ್ಕೊಂಡು ಪೂಜೆ ಮಾಡೋ ಸಿಸ್ಟಮ್ ಇಲ್ಲ. ನಾನು ಬೆಳಗ್ಗೆ ಹೊರಟ್ರೆ ಮನೆಗೆ ದೇವರೇ ನನಗೆ ಒಳ್ಳೇದು ಮಾಡಪ್ಪ. ನಾನು ಬೆಳಗ್ಗೆ ಬೆಳಗ್ಗೆ ಮಾತ್ರ ಪೂಜೆ ಮಾಡ್ತೀರಿ, ರಾತ್ರಿ ಎಲ್ಲ ಮಾಡಲ್ಲ ನೀವು? ರಾತ್ರಿ ಪೂಜೆ ನಮಗೆ ಗೊತ್ತೇ ಇಲ್ಲ ಸರ್. ಸರ್ ನೀವು ನಂಬ್ತಿರಲಿಲ್ಲ, 25 ವರ್ಷ ಆಯಿತು ನಾನು ಯಾವ್ದಾದ್ರು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಬೆಂಗಳೂರಿನಲ್ಲಿ ಹೋಗಿ ಹೋಟ್ಲಲ್ಲಿ ಊಟ ಮಾಡಿ. ಎರಡು ಹೋಟ್ಲವೇ, ಏನಾರ ಒಟ್ಟಸ್ದಾಗ ಊಟ ಮನೆಯಿಂದ ತಗೊಂಡೋಗದೇ ಇದ್ದರೆ ಅಲ್ಲೋಗಿ ಆರ್ಡಿನರಿ ತಿಂತೀವಿ ಎಲ್ಲರ ಜೊತೆಗೆ. ನಾವೆಲ್ಲೂ ಬಾರ್ಗಳಿಗೆ ರೆಸ್ಟೋರೆಂಟ್ಗೆ 25 ವರ್ಷ ಆಯಿತು ಇನ್ನೆಲ್ಲ ನಾವು ಬೆಂಗಳೂರಿನಲ್ಲಿ ಹೋಗಿ. ಎಸ್ ಓಕೆ, ಹೊಸ ಹೊಸ ಲೆಕ್ಕಾಚಾರ ಇಲ್ಲ, ಶಿವರಾಮೇಗೌಡರು ಅಥವಾ ಚೇತನ್ ಗೌಡರನ್ನ ಲೆಕ್ಕಾಚಾರ ಇತ್ತು. ಸುಧಾ ಶಿವರಾಮೇಗೌಡರು ಘೋಷಣೆ ಆದಮೇಲೆ ನಿಮ್ಮ ನಿರೀಕ್ಷೆಗಳಿತ್ತಲ್ಲ, ಹಿಂಗೆ ಹೋಗ್ಬೋದು ಟ್ರೆಂಡು ಹಿಂಗೆ ಹಿಂಗೆ ಅಂತ, ಅದರಲ್ಲಿ ಯಾವ್ದಾದ್ರು ಚೇಂಜಸ್ ಆಗಿದೆಯಾ, ಏನಿದೆ ಅಂತ? 100% ಚೇಂಜಸ್ ಆಗಿದೆ. ಇವತ್ತು ಲೇಡೀಸ್ ಲೇಡೀಸೇ. ಇವತ್ತು ಸುಮಾರು ನಾನು 23 ಪಂಚಾಯತಿ ಮುಗಿಸಿದ್ದೀನಿ. ನಾನು ನಿನ್ನೆ ದೇವಲಾಪುರ ಅನ್ನೋದೊಂದು ಊರಿಗೆ ಹೋಗಿದ್ದೆ, ಅದಕ್ಕಿಂತ ಮುಂಚೆ ದೇವ್ರ ಮಲ್ನಾಕ್ನಳ್ಳಿಗೆ ಹೋಗಿದ್ದೆ, ಅದಕ್ಕಿಂತ ಮುಂಚೆ ಅರ್ಧನಳ್ಳಿಗೆ ಹೋಗಿದ್ದೆ, ಅದಕ್ಕಿಂತ ಮುಂಚೆ ಭೀಮನಳ್ಳಿಗೆ ಹೋಗಿದ್ದೆ, ಅದಕ್ಕಿಂತ ಮುಂಚೆ ನಿಮ್ಮ ಪಕ್ಕದಲ್ಲೇ ಬಂದ್ವಿ. ನಾವು ಫಸ್ಟ್ ಬಂದಿದ್ದು ಬೆಕ್ಕಳಲ್ಲೇ ಅಲ್ಲ, ಬೆಕ್ಕಳಲ್ಲೇ ತಗ್ಗಳ್ಳಿ ಆಮೇಲೆ ಕೊಪ್ಪ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, 11 ಗಂಟೆಯಲ್ಲಿ ಜನ ಬರೋದು ಭಾಳ ಕಷ್ಟ. ಎಲ್ಲ ಹೆಂಗಸರುಗಳು ಗಂಡದಿರ್ಗೆ ಅಡುಗೆ ಮಾಡಿ ಮಕ್ಕಳಿಗೆ ಅಡುಗೆ ಮಾಡಿ ಅವ್ರ ದನ ಹಾಕೋರು ಬೇರೆ ವ್ಯವಸ್ಥೆ ಎಲ್ಲ ಮುಗಿಸಿ ಬರಬೇಕಾಗುತ್ತೆ. ನಾನು ನೆನ್ನೆ ಕೊಪ್ಪ ಹೋಬಳಿನಲ್ಲಿರ್ತಕ್ಕಂಥ ಪಂಚಾಯತಿಗಳಾಗಿರ್ಬೋದು, ಎಲ್ಲ ಪಂಚಾಯತಿಗಳಲ್ಲೂ ಸಹಿತ ನಾನು ಒಟ್ಟು 7 ಪಂಚಾಯತಿನೂ 8 ಪಂಚಾಯತಿನೂ ನೆನ್ನೆ ಮಾಡಿದ್ವಿ. ರಾತ್ರಿ ಬಂದಾಗ 9 ಗಂಟೆ, 9 ಗಂಟೆಯಲ್ಲಿ 3,000 ಜನ ಇತ್ತು ದೇವಲಾಪುರದಲ್ಲಿ. 3,000 ಜನ ಈ ಮೊದ್ಲಂಗೆಲ್ಲ ನಾವೆಲ್ಲ ರಾತ್ರಿ 12 ಗಂಟೆ ರಾತ್ರಿಗೆ ಹೋಗ್ತಿದ್ದು ನಮ್ಮ ಕಾಲದಲ್ಲಿ, ನಾನು MLA ಆಗಿದ್ದ ಕಾಲದಲ್ಲಿ. ಕಾಲ ಬದಲಾವಣೆ ಆಗಿದೆ. ಬಟ್ ಈಗ ಜನ, ಉದಾಹರಣೆ ನಾನು ಮೊನ್ನೆ ಒಣಕೆರೆಗೆ ಹೋಗಿದ್ದೆ, ಒಣಕೆರೆಗೆ ಹೋದಾಗ ನನ್ನ ಮಿಸ್ಸಸ್ಸು ಆದಿ ಯೋಗಿ ಆದಿತ್ಯನಾಥ್ ಅವ್ರು ಬಂದವ್ರೆ ಅಂತೇಳಿ ಕ್ಯಾಂಡಿಡೇಟ್ ಅಲ್ಲಿಗೆ ಹೋಗ್ಬೇಕಾಗಿತ್ತು, ಹೊರಟ್ಬಿಟ್ಟಿದ್ಲು. ನಾವು ಅವ್ರು ಬರೋದು ಲೇಟ್ ಆಗುತ್ತೇನೋ ಅಂತ ತಿಳ್ಕೊಂಡಿದ್ದು, ನಮ್ಮ ಭಾಷಣ ಎಲ್ಲ ಮುಗಿಸ್ಬಿಟ್ಟು, ನಾವೆಲ್ಲ ಇದ್ದೋ ಭಾಷಣ ಮುಗಿಸ್ಬಿಟ್ಟು, ಒಂದು 2,000 ಜನ ಲೇಡೀಸ್ ಇದ್ರೇನು, ಒಂದು ಮರದಡಿ ಕೂತಿದ್ರು, ನಾವೇನು ಮಾಡಿರಲಿಲ್ಲ. ನಾನು ಇಲ್ಲ ಸುಧಾ ಹಿಂಗಾಗೋಗಿದೆ, ಅವರು ಅನಿರೀಕ್ಷಿತವಾಗಿ ಪಾರ್ಟಿ ದೃಷ್ಟಿಯಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ, ರೋಡ್ ಶೋಗೆ ಹೋಗಿದ್ದಾರೆ ಅಂತ ಅಂದಾಗ ಆಯಿತು ಅಂತ ಮಾತಾಡ್ತಿದ್ದೋ. ನನ್ನೆಲ್ಲ ಭಾಷಣ ಮುಗಿದ ಮೇಲೆ, ಎಲ್ಲರದ್ದು ಮುಗಿದ ಮೇಲೆ ಸುಧಾ ಈಗ ಹೊರಟ್ರಂತೆ, ನಾಗ ಮಂಡ್ಯ ಬಿಟ್ರಂತೆ
ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ತಾರೆ. ಅಲ್ಲಿಂದ ಬರೋಕ್ಕೆ ಒಂದು ಗಂಟೆ ಬೇಕು ಹೆಚ್ಚು ಕಡಿಮೆ. ಒಂದು ಗಂಟೆ ನೀವು ನಂಬ್ತಿರಲಿಲ್ವೋ, ನಾವು ಜನ ಕೇಳಿದ್ದಿಷ್ಟೇ, ನಮಗಿನ್ನೇನು ಕೊಡಬೇಡಿ, ನೀರು ಕೊಡಿ ಕುಡಿಯೋಕ್ಕೆ. 2000 ಬಾಟ್ಲಾಗಿ ನೀರು ತರಿಸಿ ನೀರು ಹಂಚಿ ಒಂದು ಗಂಟೆ ಕೂತಿದ್ರು. ಒಂದು ಗಂಟೆ ಕೂತು ಎಲ್ಲರೂ ಫುಲ್ ಸಪೋರ್ಟ್ ಕೊಟ್ಟರು. ಎಸ್, ನಾಗಮಂಗಲ ರಾಜಕಾರಣ ಹೇಳ್ತಿಲ್ಲ, ಇದು ಹುಡುಗಾಟಿಕೆ ಅಲ್ಲ. ಈ ಇಂಡಿಪೆಂಡೆಂಟ್ ಸುಲಭವಾಗಿತ್ತು, ಸುಲಭವಾಗಿ ದಕ್ಕಿಬಿಟ್ಟಿತ್ತು. ಸುಲಭ ಅಂದರೆ ಹೋರಾಟ ಕೊಟ್ಟಿರೋ ಅದು ಬೇರೆ ಕತೆ. ಬಟ್ ಈ ಬಾರಿ ಪಕ್ಷದ ಒಂದು ಚಿಹ್ನೆ ಮೇಲೆ, ಅಂದರೆ ಶ್ರೀಮತಿಯವರು ಮೊದಲ ಚುನಾವಣೆ, ಅವ್ರ ತಂದೆಯವರು 3 ಬಾರಿ ಎಂ ಎಲ್ ಎ ಆಗಿರೋ ತುರುವೇಕರೆ, ಚೇತನ್ ಗೌಡದು ಕೂಡ ಅವರಪ್ಪನೂ ಎಂ ಎಲ್ ಎ ಇದ್ರು. ಚೇತನ್ ನಮ್ಮ ಮಾವಾರಪ್ಪನೂ ಎಂ ಎಲ್ ಎ ಇದ್ರು. ಅವರು ಹನುಮೇಗೌಡರು ಅಂತೇಳಿ, ಅವರು ತಾಳ್ಕೆರೆ ಸುಬ್ರಹ್ಮಣ್ಯಂ ಅಂತೇಳಿ ಫೈನಾನ್ಸ್ ಮಿನಿಸ್ಟರ್ ಇದ್ದರು, ಅವ್ರ ಜೊತೆನಲ್ಲಿ ಎಂ ಎಲ್ ಎ ಇದ್ರು. ಎಸ್, ಈಗ ನಿಮ್ಮ ನಿರೀಕ್ಷೆ ಎಷ್ಟು? ಎಷ್ಟು ಮತಗಳು, ಎಷ್ಟು ಅಂತರ, ಏನು ಕತೆ? ಯಾರು ಗೆದ್ದರು 5,000-6,000 ಲೀಡಲ್ಲಿ ಮಾತ್ರ ಗೆಲ್ಬೋದು, ಯಾರು 20,000 ಲೀಡಲ್ಲಿ ಯಾರು ಗೆಲ್ಲೋ ಪ್ರಶ್ನೆ. ಸೀರಿಯಸ್ಲಿ? ಸೀರಿಯಸ್ಲಿ, ಯಾರು ಗೆದ್ದರು 5 ಎಷ್ಟು ವೋಟಿಂಗ್ ಆಗುತ್ತೆ ಸರ್? 80% ಆಗುತ್ತೆ. ಅಂದರೆ ಮತಗಳ ಪ್ರಮಾಣ ಬಂದಾಗ 1,80,000 ಹತ್ತತ್ರ ಇಲ್ಲ, 2,07,000-8,000 2,09,000 ಓಟಿದೆ. ಒಂದು 80% ಅಂತ ಅಂದರೆ 1,65 ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. 70 ಅಂತ ಇಟ್ಕೊಂಡ್ರೆ 10,000 ಬಿಟ್ಬಿಡಿ. ಈ ಬೇರೆ ಬೇರೆ ಇಂಡಿಪೆಂಡೆಂಟಾಗಿ ನಿಂತಿರ್ತಕ್ಕಂಥವ್ರು 100, 200, 500, 2,000, 3,000 ಇವೆಲ್ಲ ಲೆಕ್ಕ ಹಾಕೊಂಡ್ರು 10,000 ಬಿಟ್ಬಿಡಿ. 1,60 ನಮ್ಮ ಟಾರ್ಗೆಟ್ಟು. 1,60 3 ಭಾಗ ಮಾಡಿ 55,000. ನೀವು ಪಡೆಯೋ ಮತ 70,000 ಮೇಲಿದೆ ನಮ್ಮದು. ನಮ್ಮ ಲೆಕ್ಕದಲ್ಲಿ ಇದ್ದೀವಿ ನಾವು. ನಿಮಗೆ ಯಾವ ಜಿಲ್ಲಾ ಪಂಚಾಯತಿಲಿ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ? ಸರಿ, ಓವರಾಲ್ ನನಗೆ ಏನಾಗಿದೆ, ನನ್ನ ಹೆಂಡತಿಗೆ ಟಿಕೆಟ್ ಕೊಟ್ಟಮೇಲೆ ನನಗೆ ಭಾಳ ಜನ ವಿರೋಧಿಗಳು ಇದ್ದಾರೆ. ನಾನೇನು ನಾಗಮಂಗಲದಲ್ಲೆಲ್ಲ ಫ್ರೆಂಡ್ಶಿಪ್ನೇ ಸಂಪಾದನೆ ಮಾಡೋಕ್ಕಾಗಿಲ್ಲ. ಈಗ ಇವರೆಲ್ಲ ಬಿ ಜೆ ಪಿಯವ್ರು ನಮ್ಮ ಹತ್ರಕ್ಕೆ ಬರ್ತಿರಲಿಲ್ಲ, ಹಿಂಗೆ ಅಂದ್ಕೊಂಡುಂಟವ್ರು. ಇವ್ರು ಮಾತ್ರ ಹೇಳೋರು, ಯಾವಾಗ ಕೇಳಿದ್ರು ನಿಮ್ಮಂತರಾರ ಇನ್ನು 3 ಜನದೊಳಗೆ ಯಾರು ಬಂದ್ರೆ ನಮ್ಮ ಪಾರ್ಟಿ ಮೇಕ್ ಕೇಳ್ತದೆ, ಇಲ್ಲ ನಮ್ಮದೇ ನಾನೇ ಕ್ಯಾಂಡಿಡೇಟು, ಇದು ನಮ್ದು ಇಷ್ಟೇ ಹಣೆ ಬರ ಅಂತ ಪಾಪ ಸತ್ಯಾಂಶ ನುಡಿತೀವಿ. ನನಗೂ ಅದನ್ನ ಹೇಳೋರು ಅವರು, ನಿಮಗೂ ಅದನ್ನ ಹೇಳಿದ್ದಾರೆ. ಈಗೇನಾಗಿದೆ ಅಂದರೆ ಏನು ತೊಂದರೆ ಇಲ್ಲ. ಆಮೇಲೆ ಲೇಡೀಸು ಇಡೀ ತಾಲೂಕಿನಲ್ಲಿ 1/2 ಲೇಡೀಸು 1/2 ಜೆಂಟ್ಸ್ ಇದ್ದಾರೆ ತಾಲೂಕಿನಲ್ಲಿ. 1/2 ಲೇಡೀಸು 1/2 ಜೆಂಟ್ಸ್ ಇರೋದ್ರಿಂದ ನನ್ನ ಹೆಂಡತಿಗೆ ಅದೇನು ಅವಳಣೆ ಬರೋನೋ ಏನೋ ಗೊತ್ತಿಲ್ಲ. ಜನ ಇಷ್ಟೊಂದು ಸಮೃದ್ಧಿಯಾಗಿ ವಿಜೃಂಭಣೆಯಿಂದ ಬಂದು ಹೋಗ್ತಕ್ಕಂಥದ್ದು ನೋಡಿದರೆ ಒಂದು ವಾತಾವರಣ, ಅವರೆಲ್ಲರೂ ಬೆಚ್ಚುವಂಥ ವಾತಾವರಣ ಅಂತೂ ಆಗಿತ್ತು. ಎಸ್, ಶಿವರಾಮೇಗೌಡರು ಒಬ್ಬರಲ್ಲ, ಶಿವರಾಮೇಗೌಡರು, ಸುಧಾ ಶಿವರಾಮೇಗೌಡರು, ಚೇತನ್ ಗೌಡರು, ಅವ್ರ ಶ್ರೀಮತಿಯವರು, ನಿಮ್ಮ ಕಾರ್ಯಕರ್ತರು, ಜೋರಾಗಿ ನಡೀತಾ ಇದೆ. ಎಲ್ಲ ನಡೀತಾ ಇದೆ. ಬಟ್ 10 ದಿನ ಅಷ್ಟೇ, 10 ಡೇಸ್. 9 ತಾರೀಕಿಗೆ ಬಹಿರಂಗ ಅಲ್ಲ ಮನೆ ಮನೆ ಪ್ರಚಾರ ಮುಗಿಸಿ ಲೆಕ್ಕಾಚಾರದಲ್ಲಿ ಕೂತಿರ್ತೀವಿ. 10ನೇ ತಾರೀಕು ಮತದಾನ ಈ ಟೈಮ್ ಮುಗಿತಾ ಬರುತ್ತೆ. ಎಷ್ಟು ಸ್ಥಾನ ಗೆಲ್ಲುತ್ತೆ ಬಿಜೆಪಿ ಮಂಡ್ಯದಲ್ಲಿ? ಸರ್, ನನ್ನ ಲೆಕ್ಕದ ಪ್ರಕಾರ 4-5 ಸ್ಥಾನ. ಒಟ್ಟಾರೆ 224 200 ಮೇಲೆ ನಮ್ದು ಬರ್ತದೆ. ನೀವು ಮಂಡ್ಯದಲ್ಲಿ 4-5 ದಾಟ್ತೀರಿ ಅಂತಾರೆ, 150 ದಾಟ್ತೀರಿ ರಾಜ್ಯದಲ್ಲಿ ಲೆಕ್ಕಾಚಾರ. ಬಟ್ ಆದರೂ ಅತಿಶಯ ಅಂತ ಏನು ಅನ್ಕೋಬೇಡಿ. ಭಾರತೀಯ ಗುಜರಾತ್ ಎಮ್ ಎಲ್ ಎ ಚಿಟ್ಚಾಟ್ ಮಾಡ್ತಿದ್ದೆ ಬೆಂಗಳೂರಲ್ಲಿ ಒಬ್ಬರನ್ನ, ಅದೇ ಕೇಳ್ತಾ ಇದ್ರು ಮುಂದ್ರತ್ನ ಅವ್ರನ್ನ ಮಾತಾಡಿಸ್ತಾರೆ, ಡೆವಲಪ್ಮೆಂಟ್ಗಳಾಗಿದೆ ಇಲ್ಲೂ ಅದೇ ರೀತಿ ನಿರೀಕ್ಷೆಯಲ್ಲಿ ಇದ್ದೀವಿ ಅಂತ. ಯಾವುದು ತಳ್ಳಾಕಂಗಿಲ್ಲ ರಾಜಕಾರಣದಲ್ಲಿ. ಇಲ್ಲ, ಒಂದೇನಾಗಿದೆ ಅಂದರೆ ನರೇಂದ್ರ ಮೋದಿಯವ್ರು, ನೀವು ಎಲ್ಲ ಯುವಜನತೆ, ಲೇಡೀಸು, ಟಿವಿ ಮಾಧ್ಯಮವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಜನ ನರೇಂದ್ರ ಮೋದಿಯವ್ರ ಬಗ್ಗೆ ಒಂದು ಏನೋ ಒಂದು ಇಂಪ್ರೆಷನ್ ಬಂದಿದೆ. ನಾಗಮಂಗಲದಲ್ಲಿ ಇದೆ ಅಲ್ಲೇ 100% ತರ್ತೀವಿ. ಹಂಗಂದರೆ ಈಗ ನಾವು ಹಳ್ಳಿಗಳಿಗೆ ಹೋದಾಗ ನಾನೇನು ಜನ ಹಿಡ್ಕೊಂಬರೋಕ್ಕಾಗುತ್ತಾ? ನಾನೆಲ್ಲ ಮುಖಂಡರುಗಳನ್ನ ಕೇಳ್ತೀನಿ, ಇವರೆಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವೆಲ್ಲ ಎಲ್ಲ ವಿಚಾರದಲ್ಲಿ ಸ್ಪಷ್ಟವಾಗಿ ಇವತ್ತು ನನಗೆ ತಿಳಿದ ಮಟ್ಟಿಗೆ ನಾವು ಅವ್ರು ಯಾರಿಗೂ ಕಡಿಮೆ ಇಲ್ಲದಂಗೆ ನಮ್ಮ ಚುನಾವಣೆ ಹೋಗ್ತಾ ಇದೆ. ಎಸ್, ಶಿವರಾಮೇಗೌಡರು ಮೊದಲಿಂದ ಕಡೆವರೆಗೂ ಆ ಸ್ಪಿರಿಟ್ ಆಗಲಿ ಲೆಕ್ಕಾಚಾರ ಕಡಿಮೆ ಆಗ್ತಿಲ್ಲ. ಯಾಕಂತಂದರೆ ಇಲ್ಲಿ ಸರಿಸುಮಾರು 3-4 ದಶಕಗಳ ರಾಜಕಾರಣ ಮಾಡಿದವರು. ಅಲ್ಲ, 3-4 ದಶಕ 40 ವರ್ಷ ಆಯ್ತಲ್ಲ. ನಾನು ಎಮ್ ಎಲ್ ಎಗೆ ನಿಂತೆ 40 ವರ್ಷ ಆಯಿತು. 40 ವರ್ಷ March 26 ಮೊನ್ನೆ March 26 ಎಡವಟ 3-4 ಅಂದ್ರೆ 4 ಅಂದ್ರೆ 40 ಬಂತಲ್ಲ. 40 ವರ್ಷ ಮುಗಿದೋಯ್ತು ಅಂದ್ರೆ ಓಲಿ 4-5 ದಶಕಗಳ ಕಾಲ ಮಿಸ್ ಮಾಡೋದ್ಬೇಡ, ಬಿಡೋದಿಲ್ಲ ನಮ್ಮನ್ನು. ಇವ್ರಿಗಿಂತ ಜಾಸ್ತಿ ರಾಜಕಾರಣದಂಟು ಸುಧಾ ಶಿವರಾಮೇಗೌಡರಿಗೆ, ಅವರಪ್ಪ, ಅವ್ರ ತಾತ ಎಲ್ಲ ರಾಜಕಾರಣ ಮಾಡಿದ್ರು. ಎಲ್ಲಿ ಹೋದ್ರು ಬಿಡಲ್ಲ ಇದು ಹೆಂಗೆ ಹಿಂಗೆ ಭಾಳ ಜನ್ರೇಷನ್ ಲೆವೆಲಲ್ಲಿ ಭಾಳ ಇದೆ, ಮಿಸ್ ಮಾಡೋಕ್ಕೆ ಬಿಡಲ್ಲ ಮಾತಲ್ಲಿ. ಹರಿಯವು
ಜನ ತೀರ್ಮಾನ ಮಾಡ್ತಾರೆ, ಲೆಕ್ಕಾಚಾರ ಭಾಳ ಪಕ್ಕ ಇದೆ ಅಂತ ಅನ್ಸುತ್ತೆ ಇವ್ರುಗಳದು. ನಾನಾಗಲೇ ಹೇಳಿದಂತೆ ಜನಸಂದಣಿ ಜಾಸ್ತಿ ಇದೆ. ನರೇಂದ್ರ ಮೋದಿ ಪ್ಲಸ್ ಬಿ ಜೆ ಪಿ ಪ್ಲಸ್ ಶಿವರಾಮೇಗೌಡರು ಪ್ಲಸ್ ಸುಧಾ ಶಿವರಾಮೇಗೌಡರು, ಶಿವರಾಮೇಗೌಡ್ರ ಜೊತೆ ಅದನ್ನ ಹೇಳ್ಬೇಕು ನಾವೀಗ. ನಿಮ್ದು ಒಂದೇ ಬಲ ಅನ್ಕೊಂಡ್ರೆ ಕಡಿಮೆ ಆಯ್ತದಲ್ಲಿ. ಮೂರು ಜನದ್ದು ಇದೆ, ನಮ್ಮ ಮೂರು ಜನನು ನಮ್ಮ ಮೂರು ಆ್ಯಂಗಲಲ್ಲೇ ಹೋಗ್ತಾ ಇದ್ದೀವಿ ಈಗ. ಅದರಲ್ಲೇ ನಾನು ಈಗ ನನ್ನ ಮಗನಿಗೆ ಟೌನ್ಗಳಲ್ಲೆಲ್ಲ ಓಡಾಡೋ ಕಂಪ್ಲೀಟ್. ನೆನ್ನೆ ಬೆಳ್ಳೂರಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಯಂಗ್ಸ್ಟರ್ಸ್ ಎಲ್ಲ ಸೇರಿ. ಅದು ಹಾಗೆ ನಾಗಮಂಗಲದಲ್ಲಿ ನಮ್ಮ ಮುಖಂಡಗಳೆಲ್ಲ ಶೇರ್ ಮಾಡಿದ್ದಾರೆ. ಈಗ ನಾನೊಂದು ಕಡೆಗೆ ಹೋಗ್ತೀನಿ, ನನ್ನ ಹೆಂಡತಿ ಜೊತೆಲಿ ಯಾಕೆ ನಾನು ಹೋಗಲೇಬೇಕು, ಇಲ್ಲದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೊಂದು ಏನು ಪ್ರಾಬ್ಲಮ್ಮಪ್ಪ ಅಂದರೆ ಈಗ ನಮ್ಮ ನರೇಂದ್ರ ಮೋದಿಜಿಯವರು ಬರ್ತಾರೆ ಚನ್ನಪಟ್ಟಣಕ್ಕೆ, ನಾಳೆಗೆ ನನ್ನ ಹೆಂಡತಿ ಹೋಗ್ತಾವಳೆ, ನನ್ನ ಮಗ ಹೋಯ್ತು ಅಂಜು ಎತ್ಕೊಂಡು ಹೋಗ್ಬೇಕು. ಇಲ್ಲಿ ನಾನು ಬೇರೆ ಕಡೆ ನನಗೆ ಸ್ಮೃತಿ ಇರಾನಿಯವರು ಐದನೇ ತಾರೀಕು ಬರ್ತಾ ಇದ್ದಾರೆ, ನಾಲ್ಕನೇ ತಾರೀಕು ಸುಮಾ ನಮ್ಮ ಸಂಸದೆಯವ್ರು ಬರ್ತಾವ್ರೆ, ಫುಲ್ ಡೇ ಕೊಟ್ಟಿದ್ದಾರೆ. ಭಾಳ ಎಂಗೇಜ್ ಆಗ್ಬಿಟ್ಟಿದ್ರಿ, ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಏ ಸೇನಿಯೋ, ಶಿವರಾಮೇಗೌಡರು ಭಾಳ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಫಲಿತಾಂಶ ಆಗುತ್ತೆ, ಜಿಲ್ಲೆ ನಾಲ್ಕು ಗೆದ್ದೆ ಗೆಲ್ತೀವಿ, ನಮ್ಮದೇ ಸರ್ಕಾರ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇದ್ದಾರೆ, ಇಲ್ಲಿ ಯಾವುದನ್ನು ಅಲ್ಲಗಳಿಯಂಗಿಲ್ಲ, ಯಾಕೆಂದ್ರೆ ಏನು ಬೇಕಾರಾಗ್ಬೋದು. ಈ ವಿಚಾರದಲ್ಲಿ ಅಲ್ಲಗಳಿಯೋ ಪ್ರಶ್ನೆನೇ ಇಲ್ಲ. ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಜನತಾದಳದ ಭದ್ರಕೋಟೆ ಮೊದಲಿದ್ದಂಗಿಲ್ಲ, ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಈ ರಾಜ್ಯದ ಜನ ನೋಡಬೇಕು ಭದ್ರಕೋಟೆ ಇಲ್ಲ ಅನ್ನೋದಕ್ಕೆ. ಕೆ ಆರ್ ಪೇಟೆಯಲ್ಲಿ ನಾರಾಯಣಗೌಡರು ಗೆದ್ದರು, ಅಪ್ಪಾಜಿಗೌಡರು ಸೋತರು, ಶ್ರೀಕಂಠೇಗೌಡರು ಎದುರಿಕೊಂಡು ಟಿಕೆಟ್ಗೆ ತಗೊಳ್ಳಿಲ್ಲ, ಸೋತು ಬಿಡ್ತೀನಿ ಅಂತೇಳಿ. ಇನ್ನೊಬ್ಬರು ರಾಮು ಅಂತ ನಿಂತಿದ್ದರು, ಅವರು ಸೋತು ಮಧುಮದೇಗೌಡ ಗೆದ್ದ. ಭದ್ರಕೋಟೆ ಎಲ್ಲಿದೆ? ಆಮೇಲೆ ಸಂಸದೆ ನಮ್ಮ ನಾಯಕರು ಕುಮಾರಸ್ವಾಮಿಯವರು, ನಮ್ಮ ಸರ್ವೋಚ್ಚ ನಾಯಕರು ದೇವೇಗೌಡರು ಸುಪುತ್ರರವರು, ನಮಗೆ ಆ ಕುಟುಂಬದ ಬಗ್ಗೆ ದೊಡ್ಡ ಗೌರವ ಇದೆ, ಅದು ಒಂದು ಕಡೆ ರಾಜಕೀಯ ಒಂದು ಕಡೆಗೆ ಇರಲಿ. ಅವರು ಸುಪುತ್ರ ನಿಲ್ಲಿಸಿ ಮಾಡಬಾರ್ದೆಲ್ಲ ನಾವು ಪ್ರಯತ್ನ ಮಾಡಿದ್ವಿ. ಇವತ್ತು ಸ್ಪಷ್ಟವಾಗಿ ಹೇಳ್ತಿದ್ದೀರಿ, ಜೆ ಡಿ ಎಸ್ನ ಭದ್ರಕೋಟಿಯಾಗಿ ಮಂಡ್ಯ ಉಳ್ಕೊಂಡಿಲ್ಲ, ಉಳ್ಕೊಳ್ಳಲ್ಲ ಅಂತ ಉಳಿಯಲ್ಲ, ತಪ್ಪೇನು ತಿಳ್ಕೊಬೇಡಿ. ನೋಡಿ, ಅದ್ರ ಹಂಚ್ಕೋತೀವಿ, 100% ಹಂಚ್ಕೋತೀವಿ, ನಮ್ಮ ಖಾತೆ ಓಪನ್ ಮಾಡ್ತಾ ಇದ್ದೀವಿ. ಎಸ್, ಬಿ ಜೆ ಪಿ ಖಾತೆಯನ್ನು ಓಪನ್ ಮಾಡುತ್ತೆ. ಬೈ ಎಲೆಕ್ಷನ್ ನಾರಾಯಣಗೌಡರು ಗೆದ್ದಿದ್ದಾರೆ, ಆದರೆ ನಂಬರ್ಲಿ 7 ಸ್ಥಾನಗಳಲ್ಲಿ ಹೆಚ್ಚು ಸ್ಥಾನ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳು ಬಾಕಿ, ಜನ ಇಲ್ಲಿ ಸುಪ್ರೀಂ, ಜನ ಇಲ್ಲಿ ಸ್ಟ್ರಾಂಗ್, ಯಾವ ಪಕ್ಷ ಯಾವ ನಾಯಕ ಸ್ಟ್ರಾಂಗ್. ಜನಗಳ ಮಧ್ಯನೇ ಇದ್ದೀವಲ್ಲ, ನಾನು ದಿನ ಬೆಳಗ್ಗೆದ್ರೆ ಕೆ ಆರ್ ಪೇಟೆಯವ್ರು ಮಾತಾಡ್ತಾವ್ರೆ, ಮಂಡ್ಯದವ್ರು ಮಾತಾಡ್ತಾರೆ, ಮದ್ದೂರ್ನವ್ರು ಮಾತಾಡ್ತಾರೆ. ಮದ್ದೂರು ನಿಮ್ಮ ತಾಲೂಕು, ನಾವು ಅಲ್ಲೇ ಹೋಗಿ ಬರ್ತಾ ಇರ್ತೀವಿ. ಹಂಚ್ಕೊಂಡಿದ್ದೀರಲ್ಲ ನೀವು, ಹಂಚ್ಕೊಂಡಿದ್ದೀವಿ. ಇಲ್ಲ ನೋಡಿ, ಇವ್ರು ಮದ್ದೂರ್ನವೇ, ನಮ್ಮ ರಮೇಶ್ ಮತ್ತು ಮಂಜು, ಇವ್ರು ರವಿ, ಇದೆಲ್ಲ ಇರೋದ್ರಿಂದ ನಾವು ಜನಗಳ ಮಧ್ಯಲೇ ಇರ್ತಕ್ಕಂಥವ್ರು. ಸೋಲ್ಲಿ ಗೆಲ್ಲಿ, 40 ವರ್ಷದಲ್ಲಿ 10 ಎಲೆಕ್ಷನ್, ನಾನು 10ನೇ ಎಲೆಕ್ಷನ್ ಹೋಗ್ತಾ ಇರೋದು, ನಾನು 5 ಗೆದ್ದಿದ್ದೀವಿ, 5 ಸೋತಿದ್ದೀವಿ, ಇದೆಲ್ಲ ಒಂದು ಕಡೆಗೆ. ನಾವೇನು ಜನ ಯಾವತ್ತೂ ಕಳ್ಕೊಂಡಿಲ್ಲ. ನಾನು ರಾಮೇಗೌಡರನ್ನ ಯಾಕೆ ಕೇಳಿದೆ ಅಂದರೆ, ಅವರು ಈಸ್ ಎ ಒನ್ ಆಫ್ ದ ಹಾನೆಸ್ಟ್ ಅಡ್ವೊಕೇಟ್ ಇನ್ ನಾಗಮಂಗಲ. ಇದರಲ್ಲಿ ತೂಕವಾಗಿ ಅವರ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟು ಅವರು ಇಷ್ಟಿದ್ರು ಸಹಿತ ನನ್ನ ಕಾಪಿ ಕುಡಿಸಿಲ್ವೇನಪ್ಪ ಈಗ ಅವ್ರಿಗೆ, ಒಂದು ಕಾಪಿ ನನ್ನಿಂದಲೂ ಕುಡ್ದಿಲ್ಲ. ಅವ್ರ ಮನೆಗೆ ಹೋದ್ರೆ ಊಟ ಮಾಡಿದ್ದೀವಿ, ಕಾಪಿ ಕುಡಿದಿದ್ವಿ, ನಮ್ಮನೆ ಬಂದು ಕುಡ್ದಿದ್ದೀವಿ. ನಾನು ರಾಜಕೀಯವಾಗಿ ಅವರು ನನಗೆ ವಿರುದ್ಧವಾಗಿದ್ದವರು. ನಾನು ಗಂಗಾಧರ ಮೂರ್ತಿ ಕೊಲೆ ಕೇಸ್ತೀನಿ, ನನ್ನ ಸಂಬಂಧ ಇಲ್ಲದೇ ಇದ್ರು ನನ್ನ ವಿರುದ್ಧ ಲಾಯರ್ಗಳನ್ನೆಲ್ಲ ಎತ್ಕಟ್ಕೊಂಡು ಗಲಾಟೆ ಮಾಡಿದ್ರ ಪೈಕಿ ಅವರು ಒಬ್ಬರು. ಅದೆಲ್ಲ ಗೊತ್ತಾದಮೇಲೆ ನಾವೆಲ್ಲೋ ತಪ್ಪು ಮಾಡಿದ್ದೀವಿ ಅಂತೇಳಿ ಅವರಿರ್ಬೋದು, ಇವರಿರ್ಬೋದು, ಇವರಂತೂ ಈಗ ಯಂಗ್ ಟರ್ಕ್ ನಮ್ಮ ಸಿದ್ಧಲಿಂಗ ಸ್ವಾಮಿ, ಇವರೆಲ್ಲ ನಮ್ಮ ಜೊತೆಗೆ ಸೇರಿಕೊಂಡು ಅವತ್ತಿಂದ ಇವತ್ತುವರೆಗೂ. ಇದೇನು ನಿನ್ನೆ ಮೊನ್ನೆ ಅದಲ್ಲ, ಆಗಲೆ 25 ವರ್ಷ ಆಯಿತು. 25 ವರ್ಷ ಆಗಿ ನನಗೆ ಅಡಿಕೆ ಅವರು ನನ್ನ ಜೊತೆ ಇದ್ದಾರಲ್ಲ, ಎಲ್ಲೂ ಹೋಗೇ ಇಲ್ಲ. ಎಸ್, ತೊಡೆ ತಟ್ಟಿ ವಿರುದ್ಧವಾಗಿ ನಿಂತವರು ಕೂಡ ಇವತ್ತು ಹೆಗ್ಲಿ ಮೇಲೆ ಕೈ ಹಾಕೊಂಡು ರಾಜಕಾರಣ ಮಾಡ್ತಾರೆ ಶಿವರಾಮೇಗೌಡರಿಗೆ. ಹಾಗಾಗಿ ನನ್ನ ಬಳಗ ಹಿಂಗಿದೆ, ಬಳಗ ಬಲವಾಗಿದೆ, ಚುನಾವಣೆ ಗೆಲ್ತೀವಿ ನೋ ಡೌಟ್ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾವ್ರೆ. ಇವ್ರಿಗೆ ಚುನಾವಣಾ ಪ್ರಚಾರಕ್ಕೆ ಹೋಗೋ ಸಮಯ, ನಾನು ತಿಂದಾಕಿದ್ದೀನಿ ಒಂದಷ್ಟು ಟೈಮ್ನ, ಲೇಟ್ ಮಾಡಿದ್ದೀನಿ, ಕ್ಷಮೆ ಇರಲಿ, ಒಳ್ಳೆಯದಾಗಲಿ. ನಿಮ್ಮ ಜನರ ಮನವನ್ನು ಮುಟ್ಟಿ ಮತವನ್ನು ಕೇಳುವ ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗಲಿ. ಧನ್ಯವಾದ ವೀಕ್ಷಕರೇ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.